ಪ್ರತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರೂಪಕಾಲಂಕಾರದ ಒಂದು ಉದಾಹರಣೆಯನ್ನು ತಿಳಿಸ್ತೀನಿ ಒಂದು ಉದಾಹರಣೆಯ ಜೊತೆಗೆ ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ ಇದು ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಮೂರು ಅಂಕದ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ಇದನ್ನು ನೀವು ತಿಳ್ಕೊಳ್ಳೋದು ಅತಿ ಅವಶ್ಯಕ ಅಂತ ಹೇಳ್ತಾ ಈ ಅಲಂಕಾರದ ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ ಮಾರಿ ಗೌತಣವಾಯಿತು ನಾಳಿನ ಭಾರತವು ಮಕ್ಕಳೇ ನೀವು ಹಿಂದಿನ ಉಪಮಾಲಂಕಾರದ ಒಂದು ಉದಾಹರಣೆಯನ್ನು ನೋಡಿದ್ದೀರಿ ಅದೇನಿತ್ತು ಅಂತೆ ಅಂತಕ್ಕಂಥ ಅಂತೆ ಓಲ್ ಹಂಗ ಅಂತಲ್ಲ ಇದ್ರೆ ಏನಾಗಿತ್ತು ಅದು ಉಪಮಾಲಂಕಾರ ಅಂತಕ್ಕಂಥದ್ದು ನೀವು ಇವಾಗಲೇ ತಿಳ್ಕೊಂಡಿದ್ದೀರಾ ಈಗ ರೂಪಕಾಲಂಕಾರದಲ್ಲಿ ನೋಡಿ ಮಾರಿಗೌತಣವಾಯಿತು ನಾಳಿನ ಭಾರತವು ಇದರಲ್ಲಿ ಯಾವುದೇ ರೀತಿ ಅಂತೆ ಓಲ್ ಏನೂ ಇಲ್ಲ ಏನಿದೆ ಉಪ ಮಾರಿಗೌತಣವಾಯಿತು ನಾಳಿನ ಭಾರತವು ನಾಳೆ ನಡೀತಕ್ಕಂತಹ ಭಾರತದ ಯುದ್ಧ ಏನಾಗುತ್ತೆ ಮಾರಿಗೆ ಔತಣ ಆಗುತ್ತೆ ಮಾರಿಗೆ ಹಬ್ಬದೂಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಮೊದಲು ಅಲಂಕಾರದ ನಿಯಮಗಳನ್ನು ಮೊದಲು ತಿಳಿದುಕೊಳ್ಬೇಕು ಯಾಕಂದರೆ ಒಂದು ಅಲಂಕಾರವನ್ನು ಕೊಟ್ಟಾಗ ಮಕ್ಕಳೇ ಮೊದಲು ನೀವು ಅದರ ಲಕ್ಷಣವನ್ನು ಬರೀಬೇಕಾಗುತ್ತೆ ಹಾಗಾದರೆ ರೂಪಕಾಲಂಕಾರದ ಲಕ್ಷಣ ಏನು ಅತಿ ಸಾಮ್ಯದಿಂದ ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವಾಗುತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ಅತಿ ಸಾಮ್ಯದಿಂದ ಉಪಮೇಯ ಮತ್ತು ಉಪಮಾನವನ್ನು ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರ ಇದಿಷ್ಟು ಲಕ್ಷಣವನ್ನು ಬರೆದ್ರೆ ಮಕ್ಕಳು ನಿಮಗೆ ಒಂದು ಅಂಕ ಸಿಗುತ್ತೆ ಹಾಗೆ ಎರಡನೇದು ನೀವು ಸಮನ್ವಯ ಮಾಡಬೇಕಾಗುತ್ತೆ ಸಮನ್ವಯ ಅಂದರೆ ಏನು ನೀವು ಮೊದಲು ಸಮನ್ವಯವನ್ನು ಮಾಡುವಾಗ ಉಪಮೇಯ ಯಾವುದು ಈ ವಾಕ್ಯದಲ್ಲಿ ಉಪಮಾನ ಯಾವುದು ಅಂತ ನೀವು ಉಪಮೇಯ ಇದರಲ್ಲಿ ಏನು ನಾಡಿನ ಭಾರತ ಅಂತಕ್ಕಂಥದ್ದು ಉಪಮೇಯ ಆಗುತ್ತೆ ಹಾಗೆ ಉಪಮಾನ ಏನಾಗುತ್ತೆ ಏನು ಗೌತಣ ಅಂತಕ್ಕಂಥದ್ದು ಉಪಮಾನ ಆಗುತ್ತೆ ನೋಡಿ ಇಲ್ಲಿ ಯಾವುದೇ ರೀತಿ ವಾಚಕ ಪದ ಸಮಾನ ಧರ್ಮ ಯಾವುದು ಇರಲ್ಲ ಬರೀ ಏನಾಗುತ್ತೆ ಉಪಮೇಯ ಮತ್ತು ಉಪಮಾನ ಉಪಮೇಯ ನಾಡಿನ ಭಾರತ ಉಪಮಾನ ಮಾರಿಗೌತವಾಯಿತು ಇವು ನೀವು ಉಪಮೇಯ ಉಪಮಾನಗಳನ್ನು ನೀವು ಸಮನ್ವಯ ಮಾಡಿ ಬರಿಬೇಕಾಗುತ್ತೆ ಸಮನ್ವಯ ಮಾಡಿದಾಗ ಸಮನ್ವಯಕ್ಕೆ ಮಕ್ಕಳ ಇದು ಒಂದು ಅಂಕ ಇರುತ್ತೆ ಇಲ್ಲಿ ಉಪಮೇಯವಾಗಿರ್ತಕ್ಕಂತಹ ನಾಳಿನ ಭಾರತವು ಉಪಮಾನವಾದ ಮಾರಿಗೆ ಔತಣವಾಯಿತು ಎಂದು ಅಭೇದವಾಗಿ ಹೇಳಿ ಇಲ್ಲಿ ವರ್ಣಿಸಲಾಗಿದೆ ಇಷ್ಟು ಬರೆದ್ರೆ ಏನಾಯ್ತು ಸಮನ್ವಯ ಆಯಿತು ಇದಕ್ಕೆ ಒಂದು ಅಂಕ ನಿಮಗೆ ಸಿಗುತ್ತೆ ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ ಇಲ್ಲಿ ಉಪಮೇಯವಾಗಿರ್ತಕ್ಕಂತಹ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೆ ಔತಣವಾಯಿತು ಎಂದು ಅಭೇದವಾಗಿ ಹೇಳಿ ವರ್ಣಿಸಲಾಗಿದೆ ಹಾಗೆ ಮೂರನೇದು ನೋಡಿ ಲಕ್ಷಣ ಬರ್ದಾಯ್ತು ಏನು ಲಕ್ಷಣ ಏನು ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರ ಆಗುತ್ತೆ ಅಂತಕ್ಕಂಥದ್ದು ಲಕ್ಷಣ ಸಮನ್ವಯ ಏನಾಯಿತು ಇಲ್ಲಿ ಉಪಮೇಯವಾದ ನಾಳಿನ ಭಾರತವು ಉಪಮಾನವಾದ ಮಾರಿಗೌತಣವಾಯಿತು ಎಂದು ಅಭೇದವಾಗಿ ಹೇಳಿ ವರ್ಣಿಸಲಾಗಿದೆ ಅಂತಕ್ಕಂಥದ್ದು ಏನು ಸಮನ್ವಯ ಆಯಿತು ಹಾಗಾದರೆ ಅಲಂಕಾರದ ಹೆಸರು ಅಲಂಕಾರದ ಹೆಸರೇನು ಇದು ರೂಪಕಾಲಂಕಾರ ಅಂತ ಬರೆದ್ರೆ ಮಕ್ಕಳು ಮೂರು ಮಾಸು ಸಿಗುತ್ತೆ ಇಲ್ಲಿ ನಾವು ಸಮನ್ವಯ ಮಾಡೋದ್ಕಿಂತ ಮೊದಲು ಉಪಮೇಯ ಯಾವುದು ನಾಳಿನ ಭಾರತವು ಉಪಮಾನ ಯಾವುದು ಮಾರಿ ಓತಣ ಅಂತಕ್ಕಂಥದ್ದನ್ನು ಬರ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಹಲವಾರು ಉದಾಹರಣೆಗಳು ಇನ್ನೂ ಹಲವಾರು ಉದಾಹರಣೆಗಳಿದ್ದಾವೆ ನಾವು ಮುಂದಿನ ದಿನಗಳಲ್ಲಿ ನಾನು ಅದನ್ನು ವೀಡಿಯೋವನ್ನು ಹಾಕ್ತೀನಿ ಅಂತ ಹೇಳ್ತಾ ರೂಪಕಾಲಂಕಾರದ ಅರ್ಥ ವಿವರಣೆನ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು